ಓಂ ಶಾಂತಿ. ದಿನಾಂಕ 24/4/2024, ಪ್ರಾತಃ ಮುರುಳಿ, ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ಬೆಳಿಗ್ಗೆ ಅಮೀರ್ ಅಂದರೆ ಶ್ರೀಮಂತರಾಗುತ್ತೀರಿ, ಸಂಜೆ ಫಕೀರ್ ಅಂದರೆ ಭಿಕ್ಷುಕರಾಗುತ್ತೀರಿ. ಬಡವರಿಂದ ಶ್ರೀಮಂತರು, ಪತಿತರಿಂದ ಪಾವನ ಆಗಲು ಎರಡು ಶಬ್ದವನ್ನು ನೆನಪಿಟ್ಟುಕೊಳ್ಳಿ: ಮನ್ಮನಾಭವ, ಮಧ್ಯಾಜೀಭವ. ನೀವು ಬೆಳಿಗ್ಗೆ ಅಮೀರ್ ಅಂದರೆ ಶ್ರೀಮಂತರಾಗುತ್ತೀರಿ, ಸಂಜೆ ಫಕೀರ್ ಅಂದರೆ ಭಿಕ್ಷುಕರಾಗುತ್ತೀರಿ. ಬಡವರಿಂದ ಶ್ರೀಮಂತರು, ಪತಿತರಿಂದ ಪಾವನ ಆಗಲು ಎರಡು ಶಬ್ದವನ್ನು ನೆನಪಿಟ್ಟುಕೊಳ್ಳಿ: ಮನ್ಮನಾಭವ, ಮಧ್ಯಾಜೀಭವ. ಪ್ರಶ್ನೆ: ಕರ್ಮಬಂಧನದಿಂದ ಮುಕ್ತರಾಗುವ ಯುಕ್ತಿ ಏನಾಗಿದೆ? ಕರ್ಮಬಂಧನದಿಂದ ಮುಕ್ತರಾಗುವ ಯುಕ್ತಿ ಏನಾಗಿದೆ? ಉತ್ತರ: 1. ನೆನಪಿನ ಯಾತ್ರೆ ಹಾಗೂ ಜ್ಞಾನದ ಸ್ಮರಣೆ. 2. ಒಬ್ಬ ತಂದೆಯ ಜೊತೆ ಸರ್ವ ಸಂಬಂಧ ಇರಲಿ, ಅನ್ಯ ಯಾರಲ್ಲಿಯೂ ಬುದ್ಧಿ ಹೋಗದಿರಲಿ. 3. ಸರ್ವಶಕ್ತಿವಂತ ಬ್ಯಾಟರಿ ಯಾರಾಗಿದ್ದಾರೆ, ಆ ಬ್ಯಾಟರಿಯ ಜೊತೆ ಯೋಗ ಬೆಳೆದಿರಲಿ, ತನ್ನ ಮೇಲೆ ಪೂರ್ಣ ಗಮನವಿರಲಿ. ದೈವಿ ಗುಣಗಳ ರೆಕ್ಕೆ ಇದ್ದಾಗ ಕರ್ಮಬಂಧನದಿಂದ ಮುಕ್ತರಾಗುತ್ತಾ ಹೋಗುತ್ತೀರಿ. ಓಂ ಶಾಂತಿ. ತಂದೆ ತಿಳಿಸಿದ್ದಾರೆ, ಇದು ಭಾರತದ ಕಥೆಯಾಗಿದೆ. ಯಾವ ಕತೆ? ಬೆಳಗ್ಗೆ ಅಮೀರ್ ಆಗಿದ್ದಾರೆ, ಸಂಜೆ ಫಕೀರ್ ಆಗುತ್ತಾರೆ. ಬೆಳಗ್ಗೆ ಅಮೀರರಾಗಿದ್ದರು, ಸಂಜೆ ಫಕೀರರಾದರು ಎಂದು ಇದರ ಬಗ್ಗೆ ಒಂದು ಕಥೆ ಇದೆ. ಆ ವಿಚಾರಗಳನ್ನು ನೀವು ಅಮೀರರಾಗಿದ್ದಾಗ ಕೇಳುವುದಿಲ್ಲ. ಫಕೀರ್ ಮತ್ತು ಅಮೀರ್ನ ವಿಚಾರಗಳನ್ನು ನೀವು ಮಕ್ಕಳು ಸಂಗಮ ಯುಗದಲ್ಲಿಯೇ ಕೇಳುತ್ತೀರಿ. ಇದು ಅಂತರಾಳದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ನಿಜವಾಗಿಯೂ ಭಕ್ತಿ ಫಕೀರನನ್ನಾಗಿ ಮಾಡುತ್ತದೆ, ಜ್ಞಾನವು ಅಮೀರನನ್ನಾಗಿ ಮಾಡುತ್ತದೆ. ಹಗಲು ಮತ್ತು ರಾತ್ರಿ ಸಹ ಅಪರಿಮಿತದ್ದಾಗಿದೆ. ಫಕೀರ್ ಮತ್ತು ಅಮೀರ್ ಸಹ ಅಪರಿಮಿತದ ವಿಚಾರ ಆಗಿದೆ. ಹಾಗೂ ಮಾಡುವಂತಹವರು ಪಾರಲೌಕಿಕ ತಂದೆಯಾಗಿದ್ದಾರೆ. ಎಲ್ಲ ಪತೀತ ಆತ್ಮಗಳಿಗೆ ಪಾವನ ಆಗಲು ಒಂದೇ ಬ್ಯಾಟರಿ ಇದೆ. ಇಂತಿಂತಹ ಸುವಾಕ್ಯ ನೆನಪಿಟ್ಟುಕೊಂಡರೂ ಖುಷಿಯಲ್ಲಿರುತ್ತೀರಿ. ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವು ಬೆಳಗ್ಗೆ ಅಮೀರರಾಗುತ್ತೀರಿ, ನಂತರ ಸಂಜೆ ಫಕೀರರಾಗುತ್ತೀರಿ. ಹೇಗೆ ಆಗುತ್ತೀರಿ? ಇದನ್ನು ಸಹ ತಂದೆ ತಿಳಿಸುತ್ತಾರೆ. ನಂತರ ಪತೀತರಿಂದ ಪಾವನ, ಫಕೀರರಿಂದ ಅಮೀರರಾಗುವ ಯುಕ್ತಿಯನ್ನು ತಂದೆಯೇ ತಿಳಿಸುತ್ತಾರೆ. ಮನ್ಮನಾಭವ, ಮಧ್ಯಾಜೀಭವ, ಇದೇ ಎರಡು ಯುಕ್ತಿಗಳಾಗಿವೆ. ಇದನ್ನು ಸಹ ಮಕ್ಕಳು ತಿಳಿದಿದ್ದಾರೆ. ಇದು ಪುರುಷೋತ್ತಮ ಸಂಗಮಯುಗವಾಗಿದೆ. ನೀವೇನು ಇಲ್ಲಿ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಕುಳಿತುಕೊಂಡಿದ್ದೀರೋ, ಖಂಡಿತ ಸ್ವರ್ಗದ ಅಮೀರರಾಗುತ್ತೇವೆ ಎಂಬ ಖಾತರಿ ನಿಮಗೆ ಇದೆ. ಸ್ಕೂಲ್ನಲ್ಲಿಯೂ ಅದೇ ರೀತಿ ಆಗುತ್ತದೆ. ಕ್ರಮಾನುಸಾರವಾಗಿ ಕ್ಲಾಸ್ ಟ್ರಾನ್ಸ್ಫರ್ ಆಗುತ್ತದೆ, ಪರೀಕ್ಷೆ ಪೂರ್ಣವಾಗುತ್ತದೆ, ಅನಂತರ ಕ್ರಮಾನುಸಾರವಾಗಿ ಹೋಗಿ ಕುಳಿತುಕೊಳ್ಳುತ್ತಾರೆ. ಅದು ಸೀಮಿತದ ವಿಚಾರ ಆಗಿದೆ, ಇದು ಅಪರಿಮಿತದ ವಿಚಾರ ಆಗಿದೆ. ಕ್ರಮಾನುಸಾರವಾಗಿ ರುದ್ರಮಾಲೆಯಲ್ಲಿ ಹೋಗುತ್ತಾರೆ. ಮಾಲೆ ಅಥವಾ ವೃಕ್ಷ, ಬೀಜ ಅಂತೂ ವೃಕ್ಷದ್ದೇ ಆಗಿದೆ. ಪರಮಾತ್ಮ ನಂತರ ಮನುಷ್ಯ ಸೃಷ್ಟಿಯ ಬೀಜ ಆಗಿದ್ದಾರೆ. ವೃಕ್ಷ ವೃದ್ಧಿ ಹೇಗೆ ಆಗುತ್ತದೆ, ಹಳೆಯದು ಹೇಗೆ ಆಗುತ್ತದೆ, ಇದನ್ನು ಮಕ್ಕಳೇ ತಿಳಿದಿದ್ದಾರೆ. ಮೊದಲು ನೀವು ಇದನ್ನು ತಿಳಿದಿರಲಿಲ್ಲ, ತಂದೆ ಬಂದು ತಿಳಿಸಿದ್ದಾರೆ. ಈಗ ಇದು ಪುರುಷೋತ್ತಮ ಸಂಗಮಯುಗ ಆಗಿದೆ. ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡಬೇಕು, ದೈವಿ ಗುಣಗಳ ರೆಕ್ಕೆಯನ್ನು ಧಾರಣೆ ಮಾಡಿಕೊಳ್ಳಬೇಕು, ತನ್ನ ಮೇಲೆ ಪೂರ್ಣ ಗಮನವನ್ನು ಕೊಡಬೇಕು. ನೆನಪಿನ ಯಾತ್ರೆಯಿಂದಲೇ ನೀವು ಪಾವನರಾಗುತ್ತೀರಿ, ಬೇರೆ ಯಾವುದೇ ಉಪಾಯವಿಲ್ಲ. ತಂದೆ ಏನು ಸರ್ವಶಕ್ತಿವಾನ್ ಬ್ಯಾಟರಿ ಆಗಿದ್ದಾರೆ, ಅವರೊಂದಿಗೆ ಪೂರ್ಣ ಯೋಗವನ್ನು ಬೆಳೆಸಬೇಕು. ಅವರ ಬ್ಯಾಟರಿ ಎಂದಿಗೂ ಸಮಾಪ್ತಿ ಹೊಂದುವುದಿಲ್ಲ. ಅವರು ಸತೋ ರಜೋ ತಮೋವಿನಲ್ಲಿ ಬರುವುದಿಲ್ಲ, ಏಕೆಂದರೆ ಅವರದ್ದು ಸದಾ ಕರ್ಮಾತೀತ ಸ್ಥಿತಿಯಾಗಿದೆ. ನೀವು ಮಕ್ಕಳು ಕರ್ಮ ಬಂಧನದಲ್ಲಿ ಬರುತ್ತೀರಿ. ಎಷ್ಟು ಕಠಿಣ ಬಂಧನ ಆಗಿದೆ!
ಈ ಕರ್ಮ ಬಂಧನಗಳಿಂದ ಮುಕ್ತರಾಗುವುದಕ್ಕೆ ಒಂದೇ ಉಪಾಯ ಇದೆ, ನೆನಪಿನ ಯಾತ್ರೆ. ಇದರ ಹೊರತು ಬೇರೇನೂ ಉಪಾಯವಿಲ್ಲ. ಉದಾಹರಣೆಗೆ, ಈ ಜ್ಞಾನವಿದೆ, ಇದು ಮೂಳೆಗಳನ್ನು ಮೃದು ಮಾಡುತ್ತದೆ, ಹಾಗಂತೂ ಭಕ್ತಿ ಸಹ ಮೃದು ಮಾಡುತ್ತದೆ. ಬಡಪಾಯಿಗಳು ಇವರು ಭಕ್ತ ಜನರಾಗಿದ್ದಾರೆ, ಇವರಲ್ಲಿ ಮೋಸ ಇತ್ಯಾದಿ ಏನೂ ಇಲ್ಲ ಎಂದು ಹೇಳುತ್ತಾರೆ. ಆದರೆ ಭಕ್ತಿಯಲ್ಲಿಯೂ ಮೋಸ ನಡೆಯುತ್ತದೆ. ಬಾಬಾ ಅನುಭವಿ ಆಗಿದ್ದಾರೆ. ಆತ್ಮ ಶರೀರದ ಮೂಲಕ ಕೆಲಸ ವ್ಯವಹಾರವನ್ನು ಮಾಡುತ್ತದೆ. ಆಗ ಈ ಜನ್ಮದೆಲ್ಲವೂ ಸ್ಮೃತಿಗೆ ಬರುತ್ತದೆ. 4-5 ವರ್ಷದ ಆಯಸ್ಸಿನಿಂದ ತನ್ನ ಜೀವನದ ಕತೆ ನೆನಪಿನಲ್ಲಿರುತ್ತದೆ. ಕೆಲವರು 10-20 ವರ್ಷದ ಮಾತನ್ನೂ ಸಹ ಮರೆತು ಹೋಗುತ್ತಾರೆ. ಜನ್ಮ ಜನ್ಮಾಂತರದ ನಾಮರೂಪವಂತೂ ನೆನಪಿನಲ್ಲಿರಲು ಸಾಧ್ಯವಿಲ್ಲ. ಒಂದು ಜನ್ಮದ್ದಂತೂ ಏನೋ ಸ್ವಲ್ಪ ಹೇಳಬಹುದು. ಫೋಟೋ ಇತ್ಯಾದಿಯನ್ನಿಡುತ್ತಾರೆ. ಹಿಂದಿನ 2ನೇ ಜನ್ಮದ್ದಂತೂ ಗೊತ್ತಿರುವುದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಆತ್ಮ ಭಿನ್ನ ನಾಮ ರೂಪ ದೇಶ ಕಾಲದಲ್ಲಿ ಪಾತ್ರವನ್ನು ಅಭಿನಯಿಸುತ್ತದೆ. ನಾಮ ರೂಪ ಎಲ್ಲವೂ ಬದಲಾಗುತ್ತಿರುತ್ತದೆ. ಆತ್ಮ ಹೇಗೆ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ಎಂಬುದಂತೂ ಬುದ್ಧಿಯಲ್ಲಿದೆ. ಆತ್ಮ ಖಂಡಿತ 84 ಜನ್ಮ 84 ಹೆಸರು 84 ತಂದೆ ಮಾಡಿಕೊಂಡಿರುತ್ತದೆ. ಅಂತ್ಯದಲ್ಲಿ ಮತ್ತೆ ತಮೋಪ್ರಧಾನ ಸಂಬಂಧವಾಗುತ್ತದೆ. ಈ ಸಮಯ ಎಷ್ಟು ಸಂಬಂಧ ಇರುತ್ತದೆ? ಅಷ್ಟು ಎಂದಿಗೂ ಇರುವುದಿಲ್ಲ. ಕಲಿಯುಗಿ ಸಂಬಂಧವನ್ನು ಬಂಧನವೆಂದೇ ತಿಳಿಯಬೇಕು. ಎಷ್ಟೊಂದು ಮಕ್ಕಳಿರುತ್ತಾರೆ, ನಂತರ ವಿವಾಹ ಮಾಡಿಕೊಳ್ಳುತ್ತಾರೆ, ಆದರೂ ಮಗುವಿಗೆ ಜನ್ಮ ಕೊಡುತ್ತಾರೆ. ಈ ಸಮಯ ಎಲ್ಲದಕ್ಕಿಂತ ಜಾಸ್ತಿ ಬಂಧನ ಚಿಕ್ಕಪ್ಪ ಮಾವ ದೊಡ್ಡಪ್ಪ ಇತ್ಯಾದಿಯರದ್ದು. ಎಷ್ಟು ಜಾಸ್ತಿ ಸಂಬಂಧ ಅಷ್ಟು ಜಾಸ್ತಿ ಬಂಧನ. ದಿನಪತ್ರಿಕೆಯಲ್ಲಿ ಬಂದಿತ್ತು, 5 ಮಕ್ಕಳದ್ದು ಒಟ್ಟಿಗೆ ಜನ್ಮವಾಯಿತು, 5ನೆಯದ್ದು ಆರೋಗ್ಯಶಾಲಿ ಆಗಿದೆ ಎಂದು. ಲೆಕ್ಕ ಹಾಕಿ ಎಷ್ಟು ಸಂಬಂಧವಾಗಬಹುದು? ಈ ಸಮಯ ನಿಮ್ಮ ಸಂಬಂಧ ಎಲ್ಲದಕ್ಕಿಂತ ಚಿಕ್ಕದಾಗಿದೆ. ಕೇವಲ ಒಬ್ಬ ತಂದೆಯೊಂದಿಗೆ ಸರ್ವ ಸಂಬಂಧವಿದೆ. ಒಬ್ಬರ ಹೊರತಾಗಿ ಬೇರೆ ಯಾರೊಂದಿಗೂ ನಿಮ್ಮ ಬುದ್ಧಿಯೋಗವಿಲ್ಲ. ಸತ್ಯಯುಗದಲ್ಲಿ ನಂತರ ಇದಕ್ಕಿಂತ ಜಾಸ್ತಿ ಇದೆ. ಈಗ ನಿಮ್ಮದು ವಜ್ರ ಸಮಾನ ಜನ್ಮ ಆಗಿದೆ. ಹೈಯೆಸ್ಟ್ ತಂದೆ ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತಾರೆ. ಆಸ್ತಿ ಪಡೆಯಲು ಬದುಕಿದ್ದೇ ಮಡಿಲಿಗೆ ಹೋಗಬೇಕು, ಅದು ಈಗಲೇ ಆಗುತ್ತದೆ. ನೀವು ಆ ರೀತಿ ತಂದೆಯ ಮಡಿಲಿಗೆ ಬರುತ್ತೀರಿ, ಯಾವುದರಿಂದ ನಿಮಗೆ ಆಸ್ತಿಯು ಸಿಗುತ್ತದೆ? ನೀವು ಬ್ರಾಹ್ಮಣರಿಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಎಲ್ಲರ ಯೋಗ ಒಬ್ಬರ ಜೊತೆ ಇದೆ. ಪರಸ್ಪರ ನಿಮ್ಮಲ್ಲಿ ಯಾವುದೇ ಸಂಬಂಧವಿಲ್ಲ. ಸಹೋದರ ಸಹೋದರಿಯ ಸಂಬಂಧವೂ ಸಹ ಬೀಳಿಸಿಬಿಡುತ್ತದೆ. ಸಂಬಂಧ ಒಬ್ಬರ ಜೊತೆಯಲ್ಲಿರಬೇಕು. ಇದು ಹೊಸ ವಿಚಾರ ಆಗಿದೆ. ಪವಿತ್ರರಾಗಿ ಹಿಂತಿರುಗಿ ಹೋಗಬೇಕು. ಹೀಗೆಲ್ಲ ವಿಚಾರ ಸಾಗರ ಮಂಥನ ಮಾಡುವುದರಿಂದ ನೀವು ಬಹಳ ಹೊಳಪಿನಲ್ಲಿ ಬರುತ್ತೀರಿ. ಸತ್ಯಯುಗದ ಹೊಳಪು ಹಾಗೂ ಕಲಿಯುಗದ ಹೊಳಪಿನಲ್ಲಿ ಹಗಲು ರಾತ್ರಿಯ ಅಂತರವಿದೆ. ಭಕ್ತಿ ಮಾರ್ಗದ ಸಮಯ ರಾವಣನ ರಾಜ್ಯವೇ ಇದೆ. ಈಗ ಕೊನೆಯಲ್ಲಿ ವಿಜ್ಞಾನದ ಗರ್ವ ಎಷ್ಟೊಂದು ಇದೆ ಎಂದರೆ ಸತ್ಯಯುಗದ ಜೊತೆಗೆ ಹೋಲಿಕೆ ಮಾಡುತ್ತಾರೆ. ಸ್ವರ್ಗದಲ್ಲಿದ್ದೀರೋ ಅಥವಾ ನರಕದಲ್ಲಿದ್ದೀರೋ ಎಂದು ಒಬ್ಬ ಸಹೋದರಿ ಸಮಾಚಾರ ಬರೆದಿದ್ದರು. ಆಗ 4-5 ಮಂದಿ ನಾವು ಸ್ವರ್ಗದಲ್ಲಿದ್ದೇವೆ ಎಂದು ಹೇಳಿದರು. ಬುದ್ಧಿಯಲ್ಲಿ ಹಗಲು ರಾತ್ರಿಯ ಅಂತರವಿದೆ. ಕೆಲವರು ನಾವಂತೂ ನರಕದಲ್ಲಿದ್ದೇವೆಂದು ತಿಳಿಯುತ್ತಾರೆ, ನಂತರ ಅವರಿಗೆ ತಿಳಿಸಿಕೊಡಬೇಕು. ಸ್ವರ್ಗವಾಸಿ ಆಗಲು ಬಯಸುತ್ತೀರಾ? ಸ್ವರ್ಗವನ್ನು ಯಾರು ಸ್ಥಾಪನೆ ಮಾಡುತ್ತಾರೆ? ಇದು ಬಹಳ ಸಿಹಿ ಸಿಹಿಯಾದ ಮಾತುಗಳಾಗಿವೆ. ನೀವು ನೋಟ್ ಮಾಡಿಕೊಳ್ಳುತ್ತೀರಿ, ಆದರೆ ಅದು ಕಾಪಿಯಲ್ಲಿಯೇ ನೋಟ್ಸ್ ಆಗಿರುತ್ತದೆ, ಸಮಯದಲ್ಲಿ ನೆನಪಿಗೆ ಬರುವುದಿಲ್ಲ. ಈಗ ಪತೀತರಿಂದ ಪಾವನ ಮಾಡುವಂತಹವರು ಪರಮಪಿತ ಪರಮಾತ್ಮ ಶಿವನೇ ಆಗಿದ್ದಾರೆ. ನನ್ನೊಬ್ಬನನ್ನು ನೆನಪು ಮಾಡಿ, ಆಗ ಪಾಪಗಳು ತುಂಡಾಗುತ್ತದೆ ಎಂದು ಅವರು ಹೇಳುತ್ತಾರೆ.
ನೆನಪಿನಲ್ಲಿ ಸಂಪಾದನೆ ಆಗುತ್ತದಲ್ಲವೇ? ನೆನಪಿನ ಸಂಪ್ರದಾಯ ಈಗ ಬಂದಿದೆ. ನೆನಪಿನಿಂದ ನೀವು ಎಷ್ಟು ಶ್ರೇಷ್ಠ ಸ್ವಚ್ಛ ಆಗುತ್ತೀರಿ. ಯಾರೆಷ್ಟು ಶ್ರಮ ಪಡುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಬಾಬಾರವರೊಂದಿಗೂ ಕೇಳಬಹುದು, ಜಗತ್ತಿನಲ್ಲಂತೂ ಸಂಬಂಧ ಹಾಗೂ ಆಸ್ತಿಯ ಹಿಂದೆ ಜಗಳವೇ ಜಗಳವಿದೆ. ಇಲ್ಲಂತೂ ಯಾವುದೇ ಸಂಬಂಧವಿಲ್ಲ. ಒಬ್ಬ ತಂದೆ ಬಿಟ್ಟರೆ ಮತ್ಯಾರೂ ಇಲ್ಲ. ತಂದೆ ಅಪರಿಮಿತದ ಮಾಲೀಕನಾಗಿದ್ದಾರೆ. ವಿಚಾರ ಅಂತೂ ಬಹಳ ಸಹಜವಾಗಿದೆ. ಆ ಕಡೆ ಸ್ವರ್ಗ ಇದೆ, ಈ ಕಡೆ ನರಕವಿದೆ. ನರಕವಾಸಿ ಒಳ್ಳೆಯದು ಅಥವಾ ಸ್ವರ್ಗವಾಸಿ ಒಳ್ಳೆಯದು? ಯಾರು ಬುದ್ಧಿವಂತರಾಗಿರುತ್ತಾರೆ ಅವರಂತೂ ಸ್ವರ್ಗವಾಸಿ ಒಳ್ಳೆಯದು ಎಂದು ಹೇಳುತ್ತಾರೆ. ಕೆಲವರಂತೂ ನರಕವಾಸಿ ಮತ್ತು ಸ್ವರ್ಗವಾಸಿ ಎಂದು ಬಿಡುತ್ತಾರೆ. ಈ ವಿಚಾರಗಳಲ್ಲಿ ನಮಗೆ ಯಾವುದೇ ಸಂಬಂಧ ಇಲ್ಲ, ಏಕೆಂದರೆ ತಂದೆಯನ್ನು ತಿಳಿದಿಲ್ಲ. ಕೆಲವರಂತೂ ನಂತರ ತಂದೆಯ ಮಡಿಲಿನಿಂದ ಹೊರಬಂದು ಮಾಯೆಯ ಮಡಿಲಿಗೆ ಹೊರಟು ಹೋಗುತ್ತಾರೆ. ಆಶ್ಚರ್ಯ ಅಲ್ಲವೇ? ತಂದೆಯೂ ವಂಡರ್ಫುಲ್, ಅಂದ ಮೇಲೆ ಜ್ಞಾನವೂ ವಂಡರ್ಫುಲ್, ಎಲ್ಲವೂ ವಂಡರ್ಫುಲ್. ಈ ವಂಡರ್ಸನ್ನು ತಿಳಿದುಕೊಳ್ಳುವವರೂ ಸಹ ಅದೇ ರೀತಿ ಇರಬೇಕು. ಅವರ ಬುದ್ಧಿ ಈ ವಂಡರ್ಸ್ನಲ್ಲಿಯೇ ತೊಡಗಿರಲಿ. ರಾವಣನಂತೂ ವಂಡರ್ ಅಲ್ಲ, ಅವನ ರಚನೆ ಸಹ ವಂಡರ್ ಅಲ್ಲ. ಹಗಲು ರಾತ್ರಿಯ ಅಂತರವಿದೆ. ಶಾಸ್ತ್ರಗಳಲ್ಲಿ ಶ್ರೀಕೃಷ್ಣನಿಗೆ ಸರ್ಪವು ಕಚ್ಚಿತು, ಕಪ್ಪಗಾದನೆಂದು ಬರೆದಿಟ್ಟಿದ್ದಾರೆ. ಈಗ ನೀವು ಚೆನ್ನಾಗಿ ಇದೆಲ್ಲವನ್ನು ತಿಳಿಸುವುದಕ್ಕೆ ಸಾಧ್ಯವಿದೆ. ಶ್ರೀಕೃಷ್ಣನ ಚಿತ್ರವನ್ನು ಯಾರಾದರೂ ತೆಗೆದುಕೊಂಡು ಓದಿದರೆ ರಿಫ್ರೆಶ್ ಆಗುತ್ತದೆ. 84 ಜನ್ಮಗಳ ಕಥೆಯಾಗಿದೆ. ಶ್ರೀಕೃಷ್ಣನದ್ದು ಹೇಗೋ ಅದೇ ರೀತಿ ನಿಮ್ಮದು. ಸ್ವರ್ಗದಲ್ಲಂತೂ ನೀವು ಬರುತ್ತೀರಲ್ಲವೇ, ನಂತರ ತ್ರೇತಾದಲ್ಲಿಯೂ ಬರುತ್ತೀರಿ. ವೃದ್ಧಿಯು ಆಗುತ್ತಿರುತ್ತದೆ. ತ್ರೇತಾದಲ್ಲಿ ಯಾವ ರಾಜ ಇರುತ್ತಾನೆ? ಆತ ತ್ರೇತಾದಲ್ಲಿಯೇ ಬರುತ್ತಾನೆ ಎಂದಲ್ಲ. ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ತಲೆಬಾಗಬೇಕಾಗುತ್ತದೆ. ಈ ಡ್ರಾಮಾದ ರಹಸ್ಯವನ್ನು ಬಾಬಾರವರೇ ತಿಳಿಸಲು ಸಾಧ್ಯವಿದೆ. ಈಗ ನೀವು ತಿಳಿದಿದ್ದೀರಿ. ನಿಮ್ಮ ಮಿತ್ರ ಸಂಬಂಧಿಕರು ಮುಂತಾದವರು ಎಲ್ಲರೂ ನರಕವಾಸಿಯಾಗಿದ್ದಾರೆ. ನಾವು ಪುರುಷೋತ್ತಮ ಸಂಗಮಯುಗಿ ಆಗಿದ್ದೇವೆ, ಈಗ ಪುರುಷೋತ್ತಮರಾಗುತ್ತಿದ್ದೇವೆ. ಹೊರಗಡೆ ಇರುವುದಕ್ಕೂ ಮತ್ತು ಇಲ್ಲಿ 7 ದಿನ ಬಂದು ಇರುವುದರಲ್ಲಿ ಬಹಳ ಅಂತರವಿದೆ. ಹಂಸಗಳ ಸಂಘದಿಂದ ಹೊರಟು ಕೊಕ್ಕರೆಗಳ ಸಂಘದಲ್ಲಿ ಹೋಗುತ್ತಾರೆ. ಅನೇಕರು ಹಾಳು ಮಾಡುವವರೂ ಇದ್ದಾರೆ. ಅನೇಕ ಮಕ್ಕಳು ಮುರುಳಿಯ ಬಗ್ಗೆ ಲೆಕ್ಕಿಸುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ತಪ್ಪು ಮಾಡಬೇಡಿ, ನೀವು ಸುಗಂಧ ಭರಿತ ಹೂವಾಗಬೇಕು. ಕೇವಲ ಒಂದೇ ವಿಚಾರ ನಿಮಗೆ ಬೇಕಾದಷ್ಟಾಗಿದೆ, ನೆನಪಿನ ಯಾತ್ರೆ. ಇಲ್ಲಿ ನಿಮಗೆ ಬ್ರಾಹ್ಮಣರದ್ದೇ ಸಂಘವಿದೆ. ಎಲ್ಲಿಯ ಶ್ರೇಷ್ಠಾತಿ ಶ್ರೇಷ್ಠ, ಎಲ್ಲಿಯ ನೀಚರು? ಮಕ್ಕಳು ಬರೆಯುತ್ತಾರೆ, ಬಾಬಾ, ಕೊಕ್ಕರೆಗಳ ಗುಂಪಿನಲ್ಲಿ ನಾನೊಬ್ಬ ಹಂಸ ಏನು ಮಾಡಲಿ? ಕೊಕ್ಕರೆಗಳು ಮುಳ್ಳುಗಳನ್ನು ಚುಚ್ಚುತ್ತದೆ, ಎಷ್ಟು ಶ್ರಮ ಪಡಬೇಕಾಗುತ್ತದೆ. ತಂದೆಯ ಶ್ರೀಮತದಂತೆ ನಡೆಯುವುದರಿಂದ ಶ್ರೇಷ್ಠ ಪದವಿಯು ಸಿಗುತ್ತದೆ. ಸದಾ ಹಂಸವಾಗಿಯೇ ಇರಿ, ಕೊಕ್ಕರೆಗಳ ಸಂಘದಲ್ಲಿ ಕೊಕ್ಕರೆ ಆಗದಿರಿ. ಆಶ್ಚರ್ಯವಾಗಿ ಕೇಳಿದರು, ಹೇಳಿದರು, ಓಡಿ ಹೋದರು ಎಂಬ ಗಾಯನವಿದೆ. ಸ್ವಲ್ಪವಾದರೂ ಜ್ಞಾನ ಇದ್ದರೆ ಸ್ವರ್ಗಕ್ಕೆ ಬರುತ್ತಾರೆ, ಆದರೆ ಹಗಲು ರಾತ್ರಿಯ ಅಂತರವಾಗುತ್ತದೆ. ಶಿಕ್ಷೆಗಳು ಬಹಳ ಕಠಿಣವಾಗಿ ಅನುಭವಿಸುತ್ತಾರೆ. ತಂದೆ ಹೇಳುತ್ತಾರೆ, ನನ್ನ ಮತದಂತೆ ನಡೆಯದೆ ಪತಿತರಾದರೆ 100 ಪಟ್ಟಷ್ಟು ಶಿಕ್ಷೆ ಸಿಗುತ್ತದೆ, ನಂತರ ಪದವಿಯೂ ಕಡಿಮೆ ಆಗುತ್ತದೆ, ಈ ರಾಜಧಾನಿ ಸ್ಥಾಪನೆ ಆಗುತ್ತದೆ. ಈ ವಿಚಾರಗಳನ್ನು ಮರೆತು ಹೋಗುತ್ತಾರೆ. ಇದು ನೆನಪಿದ್ದರೂ ಸಹ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನು ಖಂಡಿತ ಮಾಡುತ್ತಾರೆ. ಪುರುಷಾರ್ಥ ಮಾಡುವುದಿಲ್ಲವೆಂದರೆ ಒಂದು ಕಿವಿಯಿಂದ ಕೇಳಿ ಮತ್ತೊಂದರಿಂದ ತೆಗೆದು ಬಿಡುತ್ತಾರೆ ಎಂದು ತಿಳಿಸಿಕೊಡಲಾಗುತ್ತದೆ. ತಂದೆಯೊಂದಿಗೆ ಯೋಗವಿಲ್ಲ. ಇಲ್ಲಿ ಇರುತ್ತಲೂ ಬುದ್ಧಿಯೋಗ ಮಕ್ಕಳು ಮೊಮ್ಮಕ್ಕಳ ಕಡೆ ಇದೆ. ತಂದೆ ಹೇಳುತ್ತಾರೆ, ಅವರೆಲ್ಲರನ್ನೂ ಮರೆಯುತ್ತಾ ಹೋಗಬೇಕು. ಇದಕ್ಕೆ ವೈರಾಗ್ಯ ಎನ್ನಲಾಗುತ್ತದೆ.
ಇದರಲ್ಲಿಯೂ ಶೇಕಡಾಂಶವಿದೆ. ಕೆಲವೆಡೆ ಆಲೋಚನೆ ಹೋಗುತ್ತದೆ, ಒಬ್ಬರು ಮತ್ತೊಬ್ಬರಲ್ಲಿ ಪ್ರೀತಿ ಹೋದರೆ ಆಗಲೂ ಸಹ ಬುದ್ಧಿ ನೇತು ಹಾಕಿಕೊಂಡಿರುತ್ತದೆ. ಬಾಬಾ ಪ್ರತಿನಿತ್ಯ ತಿಳಿಸುತ್ತಾರೆ, ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಅದೆಲ್ಲವೂ ಸಮಾಪ್ತಿ ಆಗುವಂಥದ್ದಾಗಿದೆ. ನಿಮ್ಮ ಬುದ್ಧಿಯೋಗ ಹೊಸ ಜಗತ್ತಿನಲ್ಲಿರಲಿ ಹಾಗೂ ಅಪರಿಮಿತದ ಸಂಬಂಧಗಳೊಂದಿಗೆ ಬುದ್ಧಿಯೋಗವನ್ನಿಟ್ಟುಕೊಳ್ಳಬೇಕು. ಈ ಪ್ರಿಯತಮ ವಂಡರ್ಫುಲ್ ಆಗಿದ್ದಾರೆ. ಭಕ್ತಿಯಲ್ಲಿ ಹಾಡುತ್ತಾರೆ, ತಾವು ಯಾವಾಗ ಬರುತ್ತೀರೋ ಆಗ ನಿಮ್ಮ ಹೊರತಾಗಿ ನಾವು ಯಾರನ್ನೂ ನೆನಪು ಮಾಡುವುದಿಲ್ಲ ಎಂದು. ಈಗ ನಾನು ಬಂದಿದ್ದೇನೆ ಅಂದ ಮೇಲೆ ಈಗ ನೀವು ಎಲ್ಲ ಕಡೆಯಿಂದ ಬುದ್ಧಿಯೋಗವನ್ನು ಸರಿಸಬೇಕಲ್ಲವೇ? ಇವೆಲ್ಲ ಮಣ್ಣಿನಲ್ಲಿ ಸೇರಿ ಹೋಗುವಂತಹದ್ದಾಗಿದೆ. ನಿಮ್ಮದು ಒಂದು ರೀತಿ ಮಣ್ಣಿನ ಜೊತೆಯಲ್ಲಿ ಬುದ್ಧಿಯೋಗವಿದೆ. ನನ್ನ ಜೊತೆ ಬುದ್ಧಿಯೋಗ ಇದ್ದರೆ ಮಾಲೀಕರಾಗುತ್ತೀರಿ. ತಂದೆ ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಭಕ್ತಿ ಏನು ಮತ್ತು ಜ್ಞಾನವೇನು ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಈಗ ನಿಮಗೆ ಜ್ಞಾನವು ಸಿಕ್ಕಿದೆ, ಆದ್ದರಿಂದ ನೀವು ಭಕ್ತಿಯನ್ನು ಸಹ ತಿಳಿಯುತ್ತೀರಿ. ಭಕ್ತಿಯಲ್ಲಿ ಎಷ್ಟೊಂದು ದುಃಖವಿದೆ ಎಂದು ಈಗ ನಿಮಗೆ ಫೀಲಿಂಗ್ನಲ್ಲಿ ಬರುತ್ತದೆ. ಮನುಷ್ಯ ಭಕ್ತಿ ಮಾಡುತ್ತಾನೆ, ತನ್ನನ್ನು ಬಹಳ ಸುಖಿ ಎಂದು ತಿಳಿಯುತ್ತಾನೆ, ಮತ್ತು ಸಹ ಭಗವಂತ ಬಂದು ಫಲ ಕೊಡುತ್ತಾನೆಂದು ಹೇಳುತ್ತಾರೆ. ಯಾರಿಗಾದರೂ ಹೇಗೆ ಫಲ ಕೊಡುತ್ತಾರೆ ಅದನ್ನೇನೂ ತಿಳಿದಿಲ್ಲ. ಈಗ ನೀವು ತಿಳಿದಿದ್ದೀರಿ, ತಂದೆಯು ಭಕ್ತಿಯ ಫಲ ಕೊಡಲು ಬಂದಿದ್ದಾರೆ. ವಿಶ್ವದ ರಾಜಧಾನಿಯ ಫಲ ಯಾವ ತಂದೆಯಿಂದ ಸಿಗುತ್ತದೆ? ಆ ತಂದೆ ಯಾವ ನಿರ್ದೇಶನ ಕೊಡುತ್ತಾರೆ ಅದರಂತೆ ನಡೆಯಬೇಕು. ಅದಕ್ಕೆ ಶ್ರೇಷ್ಠಾತಿಶ್ರೇಷ್ಠ ಮತ ಎನ್ನಲಾಗುತ್ತದೆ. ಮತ ಅಂತೂ ಎಲ್ಲರಿಗೂ ಸಿಗುತ್ತದೆ. ನಂತರ ಕೆಲವರು ನಡೆಯಲು ಸಾಧ್ಯವಿದೆ, ಕೆಲವರು ನಡೆಯಲು ಸಾಧ್ಯವಿಲ್ಲ. ಅಪರಿಮಿತದ ಚಕ್ರಾಧಿಪತ್ಯದ ಸ್ಥಾಪನೆ ಆಗಬೇಕು. ನಾವೇನು ಆಗಿದ್ದೆವು, ಈಗ ನಮ್ಮ ಸ್ಥಿತಿ ಏನಾಗಿ ಹೋಗಿದೆ ಎಂದು ನೀವೀಗ ತಿಳಿಯುತ್ತೀರಿ. ಮಾಯೆ ಒಂದೇ ಬಾರಿ ಸಮಾಪ್ತಿ ಮಾಡಿಬಿಡುತ್ತದೆ. ಇದಂತೂ ಒಂದು ರೀತಿ ಶವಗಳ ಜಗತ್ತಾಗಿದೆ. ಭಕ್ತಿ ಮಾರ್ಗದಲ್ಲಿ ನೀವು ಏನೆಲ್ಲವನ್ನು ಕೇಳುತ್ತಿದ್ದೀರೋ ಅದೆಲ್ಲವನ್ನು ಸತ್ಯ ಸತ್ಯ ಎನ್ನುತ್ತಿದ್ದೀರಿ. ಆದರೆ ಸತ್ಯವನ್ನಂತೂ ಒಬ್ಬ ತಂದೆಯೇ ತಿಳಿಸುತ್ತಾರೆ ಎಂಬುದನ್ನು ನೀವು ತಿಳಿದಿದ್ದೀರಿ. ಅಂತಹ ತಂದೆಯನ್ನು ನೆನಪು ಮಾಡಬೇಕು. ಇಲ್ಲಿ ಯಾರಾದರೂ ಹೊರಗಿನವರು ಬಂದು ಕುಳಿತುಕೊಂಡರೆ ಅವರಿಗೆ ಏನೂ ಅರ್ಥವಾಗುವುದಿಲ್ಲ, ಏನು ಕೇಳುತ್ತಿದ್ದಾರೋ ಗೊತ್ತಿಲ್ಲ ಎನ್ನುತ್ತಾರೆ. ಇಡೀ ಜಗತ್ತು ಪರಮಾತ್ಮ ಸರ್ವವ್ಯಾಪಿ ಎನ್ನುತ್ತದೆ, ಹಾಗೂ ಅವರು ನಮ್ಮ ತಂದೆ ಆಗಿದ್ದಾರೆಂದು ಇವರು ಹೇಳುತ್ತಾರೆ. ಕತ್ತನ್ನು ಅಲುಗಾಡಿಸಿ ಇಲ್ಲ ಇಲ್ಲ ಎನ್ನುತ್ತಿರುತ್ತಾರೆ. ನಿಮ್ಮ ಒಳಗಿನಿಂದ ಹೌದು ಹೌದು ಎಂಬುದು ಹೊರಬರುತ್ತಿರುತ್ತದೆ. ಆದ್ದರಿಂದ ಹೊಸಬರ್ಯಾರಿಗೂ ಅನುಮತಿ ನೀಡಲಾಗುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ಸವಿ ನೆನಪು ಹಾಗೂ ಸುಪ್ರಭಾತಗಳು. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸುಗಂಧ ಭರಿತ ಹೂವಾಗಲು ಸಂಘದ ಬಗ್ಗೆ ಬಹಳ ಸಂಭಾಲನೆ ಮಾಡಬೇಕು. ಹಂಸಗಳ ಸಂಘ ಮಾಡಬೇಕು, ಹಂಸ ಆಗಿರಬೇಕು. ಮುರುಳಿಯಲ್ಲಿ ಎಂದಿಗೂ ನಿರ್ಲಕ್ಷ್ಯ ಮಾಡಬಾರದು, ತಪ್ಪು ಮಾಡಬಾರದು. ಸೆಕೆಂಡ್ ಪಾಯಿಂಟ್, ಕರ್ಮಬಂಧನದಿಂದ ಮುಕ್ತರಾಗಲು ಸಂಗಮಯುಗದಲ್ಲಿ ತನ್ನ ಸರ್ವ ಸಂಬಂಧವನ್ನು ಒಬ್ಬ ತಂದೆಯೊಂದಿಗೆ ಇಟ್ಟುಕೊಳ್ಳಬೇಕು. ಪರಸ್ಪರರಲ್ಲಿ ಯಾವುದೇ ಸಂಬಂಧವನ್ನಿಟ್ಟುಕೊಳ್ಳಬಾರದು. ಯಾವುದೇ ಸೀಮಿತದ ಸಂಬಂಧದಲ್ಲಿ ಪ್ರೀತಿಯನ್ನಿಟ್ಟು ಬುದ್ಧಿಯೋಗವನ್ನು ನೇತು ಹಾಕಿಕೊಳ್ಳಬಾರದು. ಒಬ್ಬರನ್ನೇ ನೆನಪು ಮಾಡಬೇಕು. ವರದಾನ, ಪರಮಾತ್ಮನ ಪ್ರೀತಿಯಲ್ಲಿ ಲೀನ ಆಗುವ ಹಾಗೂ ಮಿಲನದಲ್ಲಿ ಮಗ್ನರಾಗುವಂತಹ ಸತ್ಯ ಸ್ನೇಹಿ ಆಗಿರಿ. ಪರಮಾತ್ಮನ ಪ್ರೀತಿಯಲ್ಲಿ ಲೀನ ಆಗುವ ಹಾಗೂ ಮಿಲನದಲ್ಲಿ ಮಗ್ನರಾಗುವಂತಹ ಸತ್ಯ ಸ್ನೇಹಿ ಆಗಿರಿ. ಸತ್ಯದ ಚಿಹ್ನೆಯ ಗಾಯನ ಮಾಡಲಾಗುತ್ತದೆ. ಇಬ್ಬರಾಗಿದ್ದರೂ ಇಬ್ಬರಾಗಿರುವುದಿಲ್ಲ, ಆದರೆ
ಒಟ್ಟು ಸೇರಿ ಒಂದೇ ಆಗುವುದನ್ನೇ ಸಮಾವೇಶ ಆಗುವುದು ಎನ್ನುತ್ತಾರೆ. ಭಕ್ತರುಗಳು ಇದೇ ಸ್ನೇಹದ ಸ್ಥಿತಿಯನ್ನು ಸಮಾವೇಶ ಆಗುವುದು ಅಥವಾ ಲೀನ ಆಗುವುದು ಎಂದು ಬಿಟ್ಟಿದ್ದಾರೆ. ಪ್ರೀತಿಯಲ್ಲಿ ಲೀನ ಆಗುವುದು ಇದು ಸ್ಥಿತಿಯಾಗಿದೆ. ಆದರೆ ಸ್ಥಿತಿಯ ಬದಲು ಅವರುಗಳು ಆತ್ಮದ ಅಸ್ತಿತ್ವವನ್ನು ಸದಾಕಾಲಕ್ಕಾಗಿ ಸಮಾಪ್ತಿ ಆಗುವುದೆಂದು ತಿಳಿದುಕೊಂಡಿದ್ದಾರೆ. ತಾವು ಮಕ್ಕಳು ಯಾವಾಗ ತಂದೆಯ ಹಾಗೂ ಆತ್ಮೀಯ ಪ್ರಿಯತಮನ ಮಿಲನದಲ್ಲಿ ಮಗ್ನರಾಗುತ್ತೀರೋ ಆಗ ಸಮಾನರಾಗುತ್ತೀರಿ. ಸ್ಲೋಗನ್: ಯಾರು ವ್ಯರ್ಥ ಸಂಕಲ್ಪಗಳಿಂದ ಮನಸ್ಸಿನ ಮೌನವನ್ನಿಟ್ಟುಕೊಳ್ಳುತ್ತಾರೆ ಅವರು ಅಂತರ್ಮುಖಿ ಆಗಿದ್ದಾರೆ. ಯಾರು ವ್ಯರ್ಥ ಸಂಕಲ್ಪಗಳಿಂದ ಮನಸ್ಸಿನ ಮೌನವನ್ನಿಟ್ಟುಕೊಳ್ಳುತ್ತಾರೆ ಅವರು ಅಂತರ್ಮುಖಿ ಆಗಿದ್ದಾರೆ. ಓಂ ಶಾಂತಿ.